ಹೆಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಲಿಟಲ್ ಸ್ವರ್ಗ. ಇವತ್ತು ನಾವು ಹೋಗಿದ್ವಿ ಸಿಹಿನ ಸುತ್ತಾಡ್ಸೋಕ್ಕೆ. ಹೋಗ್ತಾ ಹೋಗ್ತಾ ನಮಗೆ ವಿದ್ಯಾರಣ್ಯಪುರ ಗ್ರೌಂಡಲ್ಲಿ ಈ ಮೇಳ ಸಿಕ್ತು. ತುಂಬಾ ಚೆನ್ನಾಗಿತ್ತು. ರಶ್ ಒಂದು ಸ್ವಲ್ಪನೂ ಇರಲಿಲ್ಲ, ಯಾಕಂದರೆ ನಾವು ಹೋಗಿದ್ದು ಮಧ್ಯಾಹ್ನದ ಟೈಮು, ರಾತ್ರಿ ತುಂಬ ರಶ್ ಇರುತ್ತೆ. ಇದು ಬಂದು ವಿದ್ಯಾರಣ್ಯಪುರ ಗ್ರೌಂಡಲ್ಲಿ ನಡೀತಾ ಇರೋದು. ಮೇಳ ನಡೀತಾ ಇತ್ತು. ಬಟ್ಟೆಗಳು, ಜುವೆಲ್ರೀಸು, ಹಾಗೆ ಸ್ನ್ಯಾಕ್ಸ್ ಐಟಮ್ ಒಂದು ಸೆಪ್ರೇಟ್ ರೋ ಅಲ್ಲೇ ನಡೀತಾ ಇತ್ತು. ಎತ್ಕೊಳ್ಳಲ್ಲ ಹಾಗೆ. ನನ್ನ ಲೆಫ್ಟ್ ಸೈಡಲ್ಲಿ ನೋಡ್ಬೋದು ನೀವು ಪಿಕಲ್ಸ್, ಡಿಫ್ರೆಂಟ್ ಚಟ್ನಿ ಪುಡಿಗಳು, ಚಟ್ನಿಗಳು, ಉಪ್ಪಿನಕಾಯಿ, ತೊಕ್ಕು, ಸುಮಾರು ಐಟಮ್ಸ್ ಇತ್ತು. ಮಕ್ಕಳದು ಹೇರ್ ಆಕ್ಸೆಸರೀಸು ಎಲ್ಲನೂ ಎಲ್ಲ ಸಿಗ್ತಾಯಿತ್ತು. ಬೇಬಿ ಪ್ರಾಡಕ್ಟ್ಸು, ಮಕ್ಕಳ ಬಟ್ಟೆಗಳು, ದೊಡ್ಡವ್ರ ಬಟ್ಟೆಗಳು, ಕುರ್ತಾ, ಮಾಡರ್ನ್ ಡ್ರೆಸ್ ಎಲ್ಲ ಅವೈಲೇಬಲ್ ಇತ್ತು. ಆಯಿಲ್ಸು ಇದೆಲ್ಲ 1 piece 5 rupees, 1 piece 10 rupees, ಈ ಥರ ತುಂಬ ಚೀಪ್ ಪ್ರೈಸಿಗಿತ್ತು. ಇಲ್ಲಿ ನೋಡ್ಬೋದು ನೀವು ಮಕ್ಕಳದು ಕೀ ಬಂಚ್, ಡಾಲ್ಸ್, ಆ ಥರ ವೆರೈಟೀಸ್ ಇತ್ತು. ಇಲ್ಲಿ ಸೇಫ್ಟಿ ಪಿನ್ನು, ಕ್ಲಿಪ್ಸು, ರಬ್ಬರ್ ಬ್ಯಾಂಡ್ಸು ಅದೆಲ್ಲ ಇತ್ತು. ಆ ಕಡೆ ಪ್ಲಾಸ್ಟಿಕ್ ಐಟಮ್ಸು, ಹಾಗೆ ಒಂದು 3-4 ರೋಸ್ ಇತ್ತು. ಇಲ್ಲಿ ನೋಡ್ಬೋದು ನೀವು ಹೇರ್ ಬ್ಯಾಂಡ್ಸು, ಮತ್ತು ಮಕ್ಕಳಿಗೆ ಚಳಿಗೆ ಹಾಕ್ತಾರಲ್ಲ ಕಿವಿಗೆ ಅದಿತ್ತು. ಈ ಕಡೆ ಇರೋ ಐ ಥಿಂಕ್ ಆಲ್ಮೋಸ್ಟ್ ಎಲ್ಲರೂ ಟಯರ್ಡ್ ಆಗಿ ಬರೋ ರೋ ಇದು. ಫುಡ್ ಐಟಮ್ಸು, ಬಜ್ಜಿ, ಬೋಂಡಾ, ಪಾಪಡ್ಗಳು, ಟ್ವಿಸ್ಟ್ಯಾಟೋಸ್, ಪಾವ್ ಭಾಜಿ, ಬ್ರೆಡ್ ಪಕೋಡ, ಗೋಬಿ ಮಂಚೂರಿ, ರೋಲ್ಸು, ಆಮೇಲೆ ಕೇನ್ ಜ್ಯೂಸ್, ಫ್ರೆಶ್ ಜ್ಯೂಸಸ್ ಇತ್ತು, ಪಾತ್ರೆಗಳಿತ್ತು, ಕೊನೆಗೆ ಎಲ್ಲರ ಫೇವ್ರೆಟ್ ಐಸ್ ಕ್ರೀಮ್. ಹಾಗೆ ನಾವು ಸಿಹಿನ ಸ್ವಲ್ಪ ಆಟ ಆಡ್ಸ್ಕೊಂಬರೋಣ ಅಂತ ಕರ್ಕೊಂಡು ಹೋದ್ವಿ. ಅವಳಿಗೆ ನಾರ್ಮಲಿ ಈ ಗೇಮ್ಸ್ ಎಲ್ಲ ತುಂಬಾ ಇಷ್ಟ. ಆ್ಯಂಡ್ ಕಂಪ್ಯಾರಿಟಿವ್ಲಿ ಬೇರೆ ಕಡೆಗಿಂತ ಇಲ್ಲಿ ತುಂಬ ಚೀಪ್ ಪ್ರೈಸಿಗಿತ್ತು. 50 rupees ಪರ್ ಗೇಮ್ ಇತ್ತು. ನಾರ್ಮಲಿ ಮಾಲಲ್ಲಿ ಆಗಿರ್ಬೋದು, ಬೇರೆ ಕಡೆ ಮೇಲಲ್ಲಿ ಆಗಿರ್ಬೋದು 100 rupees ಪರ್ ಗೇಮ್ ಇರುತ್ತೆ. ಇಲ್ಲಿ 50 rupees ಪರ್ ಗೇಮ್ ಇತ್ತು. ಅವಳು ಆಡ್ತೀನಿ ಅಂದ ತಕ್ಷಣ ನಾನು ಅವಳಿಗೆ ಈ ಬಲೂನ್ ಟೈಪ್ ಇರೋ ಸ್ವಿಂಗ್ ಇದು ತುಂಬ ಇಷ್ಟ, ಅದಕ್ಕೆ ನಾನು ಅದರದ್ದು ಟಿಕೆಟ್ ತೊಗೊಂಡೆ. ಇಲ್ಲಿ ನೋಡ್ಬೋದು ನೀವು 50 rupees ಪರ್ ಗೇಮ್ ಇದು ತೊಗೊಂಡು ನಾವು ಹೋದ್ವಿ. ತುಂಬ ಖುಷಿಯಾಗಿದ್ಲು ಹೋಗುವಾಗ ಅವಳು. ಬಟ್ ಅಲ್ಲಿ ಇಳಿಸಿದ ತಕ್ಷಣ ಶೂ ಬಿಚ್ಚ ಹಾಕಿ ಆಟಾಡಕ್ ಹೋಗ್ಬೇಕು, ಬೇಡ ನಾನು ಆಡಲ್ಲ ಅಂತ ವಾಪಸ್ ಬರ್ತಾ ಇದ್ಲು. ಅಲ್ಲಿರೋ ಮಕ್ಕಳು ಕೂಡ ಬಾ ಆಟಾಡು ಅಂತ ಕೈ ಹಿಡ್ಕೊಂತೀನಿ, ಬಾ ನೀನು ಆಟಾಡು ಅಂತ ತುಂಬಾ ಎನ್ಕರೇಜ್ ಮಾಡ್ತಾ ಇದ್ರು. ಬಟ್ ದೆನ್ ಅವಳಿಗೆ ಹೋಗಕ್ ಒಂದ್ ಸ್ವಲ್ಪ ಯಾಕೋ ಮನ್ಸೇ ಆಗಿಲ್ಲ. ಅದಕ್ಕೆ ಆಮೇಲೆ ಅವಳನ್ನ ಬೇರೆ ಯಾವ್ದಾರ ಗೇಮ್ಸ್ ಆಡ್ತಲ್ಲ ಆಡ್ಸಿ ಅಂದ್ಬಿಟ್ಟು ಪಾಪ ಕೊಟ್ಟು ಟಿಕೆಟ್ ನ ವಾಪಸ್ ಕೊಟ್ರು. ಆಮೇಲೆ ಈ ಕಾರ್ಗೆ ಮಾಡ್ತೀಯ ಅಂತ ಕೇಳಿದೆ, ಆಡಲ್ಲ ಅಂತ ಅಂದ್ಲು. ಆಮೇಲೆ ಟ್ರ್ಯಾಂಪಲಿನ್ ಇತ್ತು ಅಲ್ಲಿ, ಅವಳಿಗೆ ನಾನು ಬರಬೇಕು ಅವಳ ಜೊತೆ. ಬಟ್ ಇದೆಲ್ಲ ಕಿಡ್ಸ್ದು, ಅಲ್ಲಿ ಪೇರೆಂಟ್ಸ್ ಆಗಲಿ ಸ್ವಲ್ಪ ಅಡಲ್ಟ್ಸ್ ಆಗಲಿ ಯಾರೂ ಅಲೌಡ್ ಇಲ್ಲ, ಏನು ಆಡಲ್ಲ ಅಂತ ಅಂತಿದ್ಲು. ಸೊ ಫೈನಲಾಗಿ ಇನ್ನೊಂದೇ ಉಳ್ಕೊಂಡಿದ್ದು ಟ್ರೈನ್ದು. ಅದರಲ್ಲಿ ಆ ಹುಡುಗ ನಾವಿಷ್ಟು ಅಲ್ದಾಡೋದು ನೋಡಿಬಿಟ್ಟು, ಮೇಡಮ್ ನೀವು ಕೂತ್ಕೊಳ್ಳಿ ಪರವಾಗಿಲ್ಲ ಅಂತ ಅಂದ. ನಾನು ಅವಳನ್ನ ಎತ್ಕೊಂಡು ಕೂತ್ಕೊಂಡೆ. ಆವಾಗೂ ಅವಳಿಗೆ ಕಂಫರ್ಟ್ ಅನಿಸ್ತಲ್ಲ, ಹೋಗೋಣ ಹೋಗೋಣ ಅಂತ ಅಂತಿದ್ಲು. ಆಮೇಲೆ ನೀವು ನೋಡ್ಬೋದು ಮುಂದೆ ವೀಡಿಯೋಲಿ ನಾನು ಗಟ್ಟಿಯಾಗಿ ಈ ಕೋತಿ ಮರಿಗಳು ಅವ್ರ ಅಮ್ಮನ ಹೇಗೆ ಇಟ್ಕೊಂಡಿರ್ತಾರೆ ಆ ಥರ ಇಟ್ಕೊಂಡಿದ್ಲು ಫುಲ್ ರೈಡ್ ಮುಗಿಯೋವರೆಗೂ. ಅವಳಿಗೆ ಏನೂ ಗೊತ್ತಿಲ್ಲ, ಆಡಬೇಕು ಅಂತ ಇತ್ತು. ಟಿಕೆಟ್ ತೊಗೊಂಡ್ಮೇಲೆ ಅವಳಿಗೆ ಮನಸ್ಸೇ ಹೊರಟೋಯ್ತು. ಸೊ ಅವಳ ಹೆಸರಲ್ಲಿ ನಾನು ರೈಡ್ ಎಂಜಾಯ್ ಮಾಡ್ದಂಗೆ ಆಯಿತು. ಇಲ್ಲಿ ಇಲ್ಲಿಯ ಎಂಜಾಯ್ಮೆಂಟ್ ಮುಗೀತು. ನೆಕ್ಸ್ಟ್ ನಾವು ಹೊರಟ್ವಿ. ಆ್ಯಂಡ್ ಸಿಹಿಗೆ ಬರೆಯೋದು ಓದೋದು ತುಂಬ ಇಷ್ಟ. ಒಂದು ಪೆನ್ ತೊಗೊಂಡು
ಏನೇನೋ ಬರಿತಾ ಇದ್ಲು. ಇಲ್ಲಿಂದ ನಾವು ಹೊರಟ್ವಿ ಯಶವಂತಪುರ್ ಫ್ಲವರ್ ಮಾರ್ಕೆಟ್ಗೆ. ನೆಕ್ಸ್ಟ್ ಡೇ ಆಯುಧ ಪೂಜಾ ನಮ್ಮನೇಲಿತ್ತು, ನಾಡಿದ್ದಿತ್ತು ನಾರ್ಮಲಿ ಎಲ್ಲರಿಗೂ, ಬಟ್ ನಾವು ನಮ್ಮ ಮನೆ ದೇವರು ಹೋಗಬೇಕಾಗಿತ್ತು ಯಜ್ಞೋರಿಗೆ. ಅದಕ್ಕೆ ನಾವು ಯಶವಂತಪುರ್ ಫ್ಲವರ್ ಮಾರ್ಕೆಟಿಗೆ ಫ್ಲವರ್ಸ್ ತೊಗೊಳ್ಳೋದಕ್ಕೆ ಬಂದ್ವಿ. ತುಂಬಾ ಕಾಸ್ಟ್ಲಿ ಆಗಿತ್ತು ಫ್ಲವರ್ಸು, ಒಂದು ಹಾರ 1500, 1800 ಈ ಥರ ಇತ್ತು. ನಾರ್ಮಲಿ 50, 60, 70, 70 ಸಿಗೋ ಹಾರಗಳೆಲ್ಲ ಆವತ್ತಿನ ದಿವಸ 300, 350 ಆ ಥರ ಇತ್ತು. 50, 60 ಹಾರಗಳೆಲ್ಲ ತುಂಬಾ ಕಾಸ್ಟ್ಲಿ ಅನಿಸ್ತಾ ಇತ್ತು ನನಗಂತೂ. ಇವಾಗ ಹಿಂಗೆ ಹಾಕಿ ನಾ ನೆಕ್ಸ್ಟ್ ಮೂಮೆಂಟ್ಗೆ ಹಾಳಾಗುವಂಥದ್ದು. ಬಟ್ ಎಸ್, ಅಲ್ಲೇ ಅಷ್ಟಿರಬೇಕಾದ್ರೆ ನೀವು ಯೋಚನೆ ಮಾಡ್ಬೋದು ಇನ್ನು ಬೇರೆ ಕಡೆ ಎಷ್ಟು ರೇಟ್ ಇರ್ಬೋದು ಅಂತ. ಇಲ್ಲಿ ಬರೀ ಹೂವುಗಳೆಲ್ಲ, ನಿಮಗೆ ಬರ್ಡೇ ಪ್ರಾಪ್ಸ್ ಕೂಡ ತುಂಬ ಚೀಪ್ ಪ್ರೈಸಿಗೆ ಸಿಗುತ್ತೆ. ಅವರು ಎಲ್ಲ ಹಾರಗಳೂ ತುದಿ ಕಟ್ಟಿರಲಿಲ್ಲ, ಸೊ ನಮ್ಗೆ ಅಷ್ಟು ಹಾರಗಳು ಬೇಕಿತ್ತು ನಮ್ಮನೆ ದೇವ್ರ ಫೋಟೋಗಳಿಗೆ ಎಲ್ಲದಕ್ಕೂ. ಅದಕ್ಕೇ ಆಮೇಲೆ ಅವರು ನಾರ್ಮಲಾಗಿ ಸ್ವಲ್ಪ ಸ್ವಲ್ಪ ಟೈಮ್ ಮಾಡಿ ಇಟ್ಕೊಂಡಿರ್ತಾರೆ, ಯಾವಾಗ ಕಸ್ಟಮರ್ ಬೇಕು ಅಂತ ಹೇಳ್ತಾರೆ ಅದನ್ನು ಕಂಪ್ಲೀಟಾಗಿ ರೆಡಿ ಮಾಡಿ ಕೊಡ್ತಾರೆ. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ.